ಸಾಫ್ಟ್ವೇರ್ ಇಂಜಿನಿಯರ್, ಇದೀಗ ಕಿಕ್ ಬಾಕ್ಸಿಂಗ್ ಕಲಿ. ಟಿವಿಯಲ್ಲಿ ಕಿಕ್ ಬಾಕ್ಸಿಂಗ್ ನೋಡಿ ಸ್ಫೂರ್ತಿಗೊಂಡ ಕರಾವಳಿ ಹುಡುಗ, ಮನೆಯವರಿಂದ ಮುಚ್ಚಿಟ್ಟು ಪ್ರಾಣವತ್ತೆ ಇಟ್ಟ ಹುಡುಗನ ಮುಡಿಗೆ ಚಾಂಪಿಯನ್ಶಿಪ್ ಪಟ್ಟ. ಯೂಟ್ಯೂಬ್ ಮೂಲಕ ಕ್ರೀಡೆಯ ಬಗ್ಗೆ ಮಾಹಿತಿ ಪಡೆದ ಆಧುನಿಕ ಏಕಲವ್ಯ. ಕರಾವಳಿ ಅಂದರೆ ವಿಶಿಷ್ಟ ಪ್ರತಿಭೆಗಳ ಸಾಗರ ಅಂತಾನೇ ಹೇಳಬಹುದು. ರಾಜ್ಯದಲ್ಲಿ ಕರಾವಳಿಯನ್ನ, ಅದರಲ್ಲೂ ಉಡುಪಿ ಜಿಲ್ಲೆಯವರನ್ನ ಬುದ್ಧಿವಂತರು ಎಂದು ಕರೆಯಲಾಗುತ್ತೆ. ಇಲ್ಲಿ ಸಾಹಿತ್ಯ ಕ್ಷೇತ್ರದಿಂದ ಹಿಡಿದು ಸಿನಿಮಾ, ವ್ಯವಹಾರಿಕ ಕ್ಷೇತ್ರ, ಮಾಧ್ಯಮ, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ವಿಶಿಷ್ಟವಾಗಿ ಸಾಧನೆ ಮಾಡಿದ ಸಾಧಕರನ್ನ ಕಾಣಬಹುದಾಗಿದೆ. ಈ ಸಾಧಕರ ಪಟ್ಟಿಗೆ ಇದೀಗ ಮತ್ತೊಂದು ಹೊಸ ಪ್ರತಿಭೆ ಸೇರ್ಪಡೆಯಾಗಿದೆ. ಹೌದು, ಈತ ಸೀದಾಸಾದ ಹುಡುಗ. ಆದರೆ ಆತನ ಕಣ್ಣಲ್ಲಿ ಅಪಾಯಕಾರಿ ಕ್ರೀಡೆಯ ಕುರಿತು ಒಲವಿತ್ತು. ಕೆಲಸದ ಒತ್ತಡದ ನಡುವೆಯೂ ಯೂಟ್ಯೂಬ್ ಮೂಲಕ ಕ್ರೀಡೆಯ ಬಗ್ಗೆ ಮಾಹಿತಿಯನ್ನ ಪಡೆಯುತ್ತಾರೆ. ಕೆಲವು ಪಟ್ಟುಗಳನ್ನ ಕಲಿತ ಈತ ಥಾಯ್ಲೆಂಡ್ಗೆ ತೆರಳುತ್ತಾನೆ. ಅಲ್ಲಿ ಈ ಅಪಾಯಕಾರಿ ಕ್ರೀಡೆಯ ಚಾಂಪಿಯನ್ನನ್ನೇ ಸೋಲಿಸಿ ಚಾಂಪಿಯನ್ ಆಗುತ್ತಾನೆ. ಇದನ್ನ ಹೇಳ್ತಾ ಇದ್ರೆ ಯಾವುದೋ ಒಂದು ಸಿನಿಮಾದ ಸ್ಟೋರಿ ಅನ್ನಿಸಬಹುದೇನೋ, ಆದ್ರೆ ಇದು ನಿಜವಾದ ಕಥೆ. ಸಾಧನೆ ಮಾಡಿದ ಸಾಧಕ ಮತ್ಯಾರು ಅಲ್ಲ, ಕುಂದಾಪುರದ ಕಟ್ಕೇರಿಯ ನಿವಾಸಿ ಅನೀಶ್ ಶೆಟ್ಟಿ. ಕಟ್ಕೇರಿಯ ದಿವಂಗತ ಶಂಕರ್ ಶೆಟ್ಟಿ ಹಾಗೂ ಉಷಾ ಶೆಟ್ಟಿ ದಂಪತಿಯ ಪುತ್ರನಾಗಿರೋ ಅನೀಶ್ ಆಳ್ವಾಸ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ. ಸದ್ಯ ಸಾಫ್ಟ್ವೇರ್ ಎಂಜಿನಿಯರ್ ಪದವೀಧರನಾಗಿರುವ ಅನೀಶ್ ಶೆಟ್ಟಿ ಬೆಂಗಳೂರಿನ ಖಾಸಗಿ ಸಂಸ್ಥೆಯೊಂದರಲ್ಲಿ ಉದ್ಯೋಗಿ. ಈತ ಗೆದ್ದದ್ದು ಪ್ರಪಂಚದಲ್ಲಿಯ ಅತ್ಯಂತ ಅಪಾಯಕಾರಿ ಕ್ರೀಡೆ ಅಂತ ಕರೆಯಿಸಿಕೊಂಡಿರುವ ಕಿಕ್ ಬಾಕ್ಸಿಂಗ್ನಲ್ಲಿ. ಥಾಯ್ಲೆಂಡ್ನಲ್ಲಿ ಇತ್ತೀಚೆಗೆ ಜರುಗಿದ ಅಂತಾರಾಷ್ಟ್ರೀಯ ಮಟ್ಟದ ಮುವಾಯ್ ಥಾಯ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 65 ಕೆಜಿ ವಿಭಾಗದಲ್ಲಿ 4 ಬಾರಿ ಚಾಂಪಿಯನ್ ಥಾಯ್ಲೆಂಡ್ನ ನ್ಯೂಲೆಕಿಟ್ ಅವರನ್ನ ಏಕೈಕ ಸುತ್ತಿನಲ್ಲಿ ಹೊಡೆದುರುಳಿಸಿ ಚಾಂಪಿಯನ್ ಪಟ್ಟವನ್ನ ಅನೀಶ್ ಶೆಟ್ಟಿ ಕಟ್ಕೇರೆ ಅಲಂಕರಿಸಿದ್ದಾರೆ. ಬಾಕ್ಸಿಂಗ್ ರಿಂಕ್ನಲ್ಲಿ ಎದುರಾಳಿಯನ್ನ ಸೋಲಿಸಿ ಅಂತಾರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ ಪಟ್ಟ ದಾಖಲಿಸಿದ ಅನೀಶ್ ಶೆಟ್ಟಿ ಸದ್ಯ ಗಮನ ಸೆಳೆದಿದ್ದಾರೆ. ಯುವ ಭಟ್ಟರ ಸಂಘದ ಅಧ್ಯಕ್ಷರಾದ ಸುನೀಲ್ ಕುಮಾರ್ ಶೆಟ್ಟರೆ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಹಾಗೂ ಭಾಳ ಸಂಘ ಸಂಸ್ಥೆಯರು ಜಂಟಿಯಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಅದು ಕಟ್ಕರ್ ಫ್ರೆಂಡ್ಸ್, ಹಾಗೆ ನಮ್ಮೊಂದಿಗಿದ್ದಾರೆ ಪತ್ರಿಕಾ ಪ್ರತಿನಿಧಿಯವರು. ಈ ಒಂದು ಕಾರ್ಯಕ್ರಮ ಖಂಡಿತ ಒಂದು ಶ್ಲಾಘನೀಯ. ನಮ್ಮೂರ ಹುಡುಗ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡ್ತಾನೆ ಅಂತ ಹೇಳಿದ್ರೆ ಖಂಡಿತ ನಾವೆಲ್ಲರೂ ಮೆಚ್ಚುವಂತಹ ವಿಷಯ, ಅವರನ್ನು ಪ್ರಶಂಸೆ ಮಾಡುವಂತಹ ವಿಚಾರ. ನಾವು ಇವತ್ತು ಇವನೊಂದಿಗೆ ಇವನ ತಂದೆ ತಾಯಿಯನ್ನು ಸನ್ಮಾನಿಸಬೇಕಿತ್ತು. ಯಾಕಂತೇಳಿದ್ರೆ ಒಬ್ಬ ಪ್ರತಿಭಾವಂತ ಯುವಕರನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಮಹತ್ವವಾದ ವಿಚಾರ. ನಾವು ಮಕ್ಕಳು ಸಣ್ಣದಿರುವಾಗ ತುಂಟತನ ಮಾಡಿದಾಗ ಅವರನ್ನು ಬದಲಿಸ್ತೇವೆ, ಪಡಿತೇವೆ ಪಡಿತೇವೆ, ಆದರೆ ಖಂಡಿತ ಅಂಥ ಮಕ್ಕಳನ್ನು ನಾವು ಯಾವುದೇ ಥರದ ಬ್ರೇಕ್ ಹಾಕಬಾರ್ದು. ಯಾಕಂತ ಹೇಳಿದ್ರೆ ಮುಂದೊಂದು ದಿನ ಆ ಒಂದು ಮಕ್ಕಳು ಆ ತುಂಟತನದಿಂದ ಸಮಾಜದಲ್ಲಿ ಒಂದಲ್ಲ ಒಂದು ಪ್ರತಿಭೆಯ ಮುಖಾಂತರ ಹೊರಬರ್ತಾರೆ.
ಮನೆಯವರ ತೀವ್ರ ವಿರೋಧದ ನಡುವೆಯೂ ಬಾಕ್ಸಿಂಗ್ ಅಭ್ಯಾಸ ಮಾಡಿದ್ದ ಶೆಟ್ಟಿ ಇದೀಗ ತನ್ನ ಈ ಸಾಧನೆಯ ಮೂಲಕ ಕುಟುಂಬಸ್ಥರು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಜೊತೆಗೆ ಹುಟ್ಟೂರಿಗೆ, ಜಿಲ್ಲೆಗೂ ಹೆಮ್ಮೆ ತಂದಿದ್ದಾರೆ. ಎದುರಾಳಿಗಳಿಗೆ ಫ್ಲೈಯಿಂಗ್ ನೀ ನೀಡುವ ಮೂಲಕ ಜಯ ದಾಖಲಿಸಿದ್ದು ಮತ್ತೊಂದು ವಿಶೇಷ ಎನ್ನಬಹುದು. ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದಾರೆ. ಕಾಲೇಜು ದಿನಗಳಲ್ಲಿ ಉತ್ತಮ ವಾಲಿಬಾಲ್ ಆಟಗಾರರಾಗಿದ್ದರು. ಫಿಟ್ನೆಸ್ಗಾಗಿ ಜಿಮ್ ಸೇರಿಕೊಂಡಿದ್ದರು. ಅನಿಶ್ ಶೆಟ್ಟಿ ಅವರಿಗೆ ಗೋವಿಂದ್ ಸಿಂಗ್ ಎಂಬುವರು ಮೈಥಾಯ್ ಕ್ರೀಡೆಯ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದರು. ಬಾಕ್ಸಿಂಗ್ನಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಅನಿಶ್ ಮನೆಯವರಿಗೆ ಗೊತ್ತಾಗದಂತೆ 2 ವರ್ಷಗಳಿಂದ ತರಬೇತಿ ಪಡೆಯುತ್ತಿದ್ದರು. 1 ತಿಂಗಳಿನಿಂದ ಥಾಯ್ಲೆಂಡ್ ತರಬೇತುದಾರ ಸಿಡ್ ಅವರಿಂದ ಮಾಹಿತಿ ಪಡೆದು ಸ್ಪರ್ಧೆಗೆ ತಯಾರಿ ನಡೆಸಿದ್ದರು. ಬಾಕ್ಸರ್ ನ್ಯೂಲಿ ಕಿಟ್ ಅವರು ಈಗಾಗಲೇ 6 ಫೈಟ್ಗಳನ್ನು ಮಾಡಿ ಸೈ ಎನಿಸಿಕೊಂಡಿದ್ದರು. ಆದರೆ ಮೊದಲ ಬಾರಿ ಸ್ಪರ್ಧೆ ಮಾಡಿದ್ದ ಅನಿಶ್ ಶೆಟ್ಟಿ ಬಾಕ್ಸರ್ ನ್ಯೂಲಿ ಕಿಟ್ ವಿರುದ್ಧ ಒಂದೇ ಸುತ್ತಿನಲ್ಲಿ ಗೆಲುವು ದಾಖಲಿಸಿ ದಾಖಲೆ ಬರೆದಿದ್ದಾರೆ. ಖುಷಿಯಾಯಿತು. ನಾನು ಇಂಟರ್ನ್ಯಾಷನಲ್ ಪ್ರೋ ಮೋತಾಯ್ ಕಿಕ್ ಬಾಕ್ಸಿಂಗಲ್ಲಿ ಥೈಲ್ಯಾಂಡಲ್ಲಿ ವಿನ್ ಆಗಿದ್ದು, ಆಮೇಲೆ ವಿನ್ ಆಗಿ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ತುಂಬ ಜನರನ್ನು ಗೌರವಿಸಲು, ಕ್ರೀಡೆಯನ್ನು ಗುರುತಿಸಿ ಗೌರವಿಸಿ ನಮ್ಗೆ ತುಂಬ ಖುಷಿಯಾಯಿತು. ನನ್ನ ಕುಂದಾಪುರ ಜನತೆ ನಂಗೆ ಒಳ್ಳೆ ವೆಲ್ಕಮ್ ಮಾಡಿತು. ಸೊ ನಂಗೆ ತುಂಬ ಖುಷಿಯಾಯಿತು. ಸೊ ಈಗ ನಂಗೆ ತುಂಬ ರೆಸ್ಪಾನ್ಸಿಬಲ್ ಬರ್ತಾ ಇದೆ. ಸೊ ಈ ಮುಖಾಂತರ ಹೇಳೋದಂದರೆ, ಕ್ರೀಡೆಗೆ ಪ್ರೋತ್ಸಾಹ ಕೊಡಿ. ಕ್ರೀಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೋತ್ಸಾಹ ಸಿಕ್ಕರೆ ತುಂಬ ನಾವು ಸಾಧನೆ ಮಾಡ್ಬೋದು. ಸೊ ನನ್ನಂಥವ್ರು ನನಗೇನು ಸಪೋರ್ಟ್ ಸಿಕ್ಕದೆ ಅಲ್ಲಿಗೆ ಹೋಗಿ ನಾನು ಈ ಸಾಧನೆ ಮಾಡಿದ್ದೆ. ಸೊ ಸಪೋರ್ಟ್ ಸಿಕ್ಕರೆ ನಮ್ಮ ಮತ್ತು ಇನ್ನಷ್ಟು ಎತ್ತರಕ್ಕೆ ಬೆಳೆದು ನಾನು ಭಾರತದ ಕೀರ್ತಿ ಪದಕವನ್ನು ಹಾರಿಸ್ಬೋದು ಅಂತ ನಂಗೆ ಹೇಳಲಿಕ್ಕೆ ತುಂಬ ನನಗೆ ಖುಷಿ ಆಗ್ತಾ ಇದೆ. ಸದ್ಯ ಅನಿಶ್ ಶೆಟ್ಟಿ ಅವರ ಈ ಸಾಧನೆ ರಾಜ್ಯಾದ್ಯಂತ ಸದ್ದು ಮಾಡುತ್ತಿದೆ. ತಾವು ಇಷ್ಟಪಟ್ಟ ಕ್ರೀಡೆಯ ಕುರಿತು ಅತೀವ ಆಸಕ್ತಿ ವಹಿಸಿ ಶ್ರದ್ಧೆಯಿಂದ ಕಲಿತರೆ ಸಾಧನೆಯ ಶಿಖರವೇರಬಹುದು ಅನ್ನೋದಕ್ಕೆ ಅನಿಶ್ ಶೆಟ್ಟಿ ಉದಾಹರಣೆಯಾಗಿದ್ದಾರೆ. ಇನ್ನು ಈತನ ಸಾಧನೆಗೆ ಸರ್ಕಾರ ಮತ್ತು ಕ್ರೀಡಾ ಇಲಾಖೆ ಗಮನ ಹರಿಸಿ ಸೂಕ್ತ ಸಹಕಾರ ನೀಡುವ ಅಗತ್ಯವಿದೆ. ಕುಂದಾಪುರದ ಕುವರ ಅನಿಶ್ ಶೆಟ್ಟಿ ಅವರು ಥೈಲ್ಯಾಂಡಲ್ಲಿ ನಡೆದಿರುವ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾರೆ. ಇದೆಲ್ಲ ನಮಗೆ ಖುಷಿ ತಂದಿರೋ ವಿಷಯ ಮಾರ್ರೆ. ಇವರಿಗೆ ಹೀಗೆ ಕುಂದಾಪುರದ ಪ್ರತಿಭೆಗಳು ಬೆಳಕಿಗೆ ಬರಬೇಕು, ಹಾಗೆ ಇವರಿಗೆ ಪ್ರೋತ್ಸಾಹ ಕೂಡ ಸಿಗಬೇಕು, ಮತ್ತು ಇವರ ಮುಂದಿನ ಜೀವನ ಉಜ್ವಲವಾಗಿರಲಿ ಎಂದು ಈ ಮೂಲಕ ನಾವು ಹಾರೈಸುತ್ತೇವೆ. ಇಂತಿ ನಿಮ್ಮ ವೀರೇಂದ್ರ ದೇವಾಡಿಗೆ ತ್ರಾಸ.